ಹೊಸಬ್ರ ಪ್ರಯತ್ನ ಭಾಳ ಚೆನ್ನಾಗಿದೆ. ಆ್ಯಂಡ್ ಟೀಸರ್ ನೋಡಿದೆ, ಭಾಳನೇ ಫ್ರೆಶ್ನೆಸ್ ಇದೆ ಟೀಸರಲ್ಲಿ. ಹೀರೋ ಡೈರೆಕ್ಟರ್ ಮಂಜು ಪ್ರೀತಮ್, ನನಗೆ ಭಾಳ ಗುರ್ತಿರೋ ಹುಡುಗ. ವೆರಿ ಪ್ರೊಮೋ ನೋಡಿದ ತಕ್ಷಣ ಮಂಜು ವೆರಿ ಟ್ಯಾಲೆಂಟೆಡ್ ಅನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರೆಲ್ಲ ಸೇರಿಕೊಂಡು. ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಲ್ ಟೀಮ್ಗೆ, ಹೀರೋ ಹೀರೋಯಿನ್, ಕ್ಯಾಮ್ರಾ, ಮಂಜು, ಪ್ರೊಡ್ಯೂಸರ್, ನಿಮ್ಮೆಲ್ಲರಿಗೂ ಹೊಸ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಈ ಚಿತ್ರದ ಪ್ರೊಮೋ ನೋಡಿದೆ, ಸಖತ್ತಾಗಿ ಇಷ್ಟ ಆಯಿತು. ನಮಸ್ಕಾರ, ನಾನು ನಿಮ್ಮ ವಿಚಾರ ಹಾಗಂದ್ರೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಚಿತ್ರತಂಡ ಅಂದರೆ ದ ಬುಲೆಟ್ ಚಿತ್ರತಂಡ, ನಿಮ್ಮ ಟ್ರೈಲರ್ ನೋಡಿದೆ, ಭಾಳ ಚೆನ್ನಾಗಿ, ಭಾಳ ಒಳ್ಳೆ ಮನಸ್ಸಿನಿಂದ, ಭಾಳ ಚಾಲೆಂಜಿಂಗ್ ಸಿನಿಮಾ ಇದು. ಅಂಡರ್ ವರ್ಲ್ಡ್ ಅಂತ ಹೇಳಿದ್ರೆ ಸಾಮಾನ್ಯವಾದ ಸಿನಿಮಾ ಅಲ್ಲ. ಟ್ರೈಲರ್ ನೋಡಿದ್ರೆ ಇದೊಂದು ಒಳ್ಳೆ ಅಂಡರ್ ವರ್ಲ್ಡ್ ಸಿನಿಮಾ ಆಗುವಂಥ ಸಾಧ್ಯತೆಗಳೆಲ್ಲ ಕಾಣಿಸ್ತಾ ಇದೆ. ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದೀರಿ, ಒಳ್ಳೆ ಸ್ನೇಹಿತರಿದ್ದೀರಿ, ಒಳ್ಳೆ ಕಲಾವಿದರಿದ್ದೀರಿ. ಕನ್ನಡ ಸಿನಿಮಾ ರಂಗಕ್ಕೆ ನಿಮ್ಮದು ಇದೊಂದು ಕೊಡುಗೆ ಆಗಿಬರಲಿ. ಕನ್ನಡ ಚಲನ ಚಿತ್ರವನ್ನು ಪ್ರೀತಿಸ್ತಾ ಬರ್ತಾ ಇರೋ ಎಲ್ಲ ಕನ್ನಡ ವೀಕ್ಷಕರು, ಚಿತ್ರ ರಸಿಕರು ನಿಮ್ಮ ಸಿನಿಮಾನ ನೋಡಿ ನಿಮಗೆ ಆಶೀರ್ವದಿಸಲಿ, ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ, ನನ್ನ ಸಪೋರ್ಟು ಸದಾ ಕಾಲ ನಿಮ್ಮ ಜೊತೆ ಇರುತ್ತೆ. ನಮಸ್ತೆ. ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದೆ. ಈ ಟ್ರೈಲರ್ ನೋಡಿದಾಗ ನನಗೆ ಖುಷಿ ಅನಿಸಿದೆ ಅಂದರೆ, ನಾವು ಹಿಂದಿ ಸಿನಿಮಾದ ಕೆಲವು ರಾಮ್ ಗೋಪಾಲ್ ವರ್ಮಾ ಅವ್ರ ಸಿನಿಮಾಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಮಾಡ್ಬೋದು ನಾವು ಅಂತ ಗೊತ್ತಾಯಿತು. ಯಾಕಂದ್ರೆ ಆ ಲೈಟಿಂಗ್ ಆಗಲಿ, ಆ ಟೇಕಿಂಗ್ಸ್ ಆಗಲಿ, ಆ ಸೌಂಡಿಂಗ್ ಆಗಲಿ. ಬಟ್ ನಾನು ಈ ಟೀಸರ್ ನೋಡಿದಾಗ ನನಗೆ ಒಂದು ಕನ್ಫ್ಯೂಸ್ ಆಗಿದೆ, ಪಿಕ್ಚರ್ ಹೆಸರೇನು ಅಂತ. ಯಾಕಂದರೆ ಆ ಟೈ ಅವನು ಬುಲೆಟ್ ತೋರಿಸ್ತಾನೆ, ಒಬ್ಬ ಯಾರೋ ಬೈಕಲ್ಲಿ ಬರ್ತಾನೆ, ಕಾರಲ್ಲಿ ಬರ್ತಾರೆ, ಮೋಸ್ಟ್ ಒಂಥರ ರೌಡಿಸಮ್ ಪಿಕ್ಚರ್ ಇದು ಎಲ್ಲ ಕಾಣುತ್ತೆ ಇದರಲ್ಲಿ, ಆದರೆ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಬಟ್ ಏನಂದರೆ ಈ ಸಿನಿಮಾಗೆ ಎಲ್ಲ ಹೊಸಬರಿದ್ದಾರೆ, ಹೀರೋನೂ ಹೊಸಬಾನೇ, ಅವರ ಸ್ಟೈಲ್ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಥರ ಇದೆ ಸಿನಿಮಾಗೆ. ಎಲ್ಲರೂ ತುಂಬ ಎಕ್ಸ್ಪೀರಿಯೆನ್ಸು, ತುಂಬ ಹಾರ್ಡ್ ವರ್ಕ್ ಮಾಡಿ ತೆಗೆದಿರೋಂಥ ಶಾರ್ಟ್ಗಳು ಬರೀ 3 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ. ಬಟ್ ನನಗನ್ಸುತ್ತೆ ದಿಸ್ ಮೂವಿ ಈಗ ಅದಕ್ಕೇನು ಹೆಸರಿದ್ರೂ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪಕ್ಕ ಮಾಸ್ ಅಂದರೆ ಒಂದು ಸ್ಟೈಲ್ ಆಗಿ ತೆಗಿಯೋಂಥ ಸಿನಿಮಾ ಆಗುತ್ತೆ ಅಂತ ಅನಿಸ್ತದೆ. ಸಿನಿಮಾ ಟ್ರೈಲರ್ ತುಂಬ ತುಂಬ ಚೆನ್ನಾಗಿದೆ. ಹೊಸ ಹೊಸ ಟ್ಯಾಲೆಂಜು ಇಂಡಸ್ಟ್ರಿಗೆ ಸಾಕಷ್ಟು ಸಾಕಷ್ಟು ಬರಬೇಕು. ಅದರಲ್ಲಿ ಒಂದು ಹೊಸ ಪ್ರಯತ್ನ ಎಲ್ಲರೂ ಅಷ್ಟೇ ಪ್ರೋತ್ಸಾಹಿಸಲೇಬೇಕು. ಟ್ರೈಲರ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪೋಸ್ಟರ್ಸ್ ತುಂಬ ಚೆನ್ನಾಗಿದೆ, ಹೀರೋ ಇಸ್ ವೆರಿ ವೆರಿ ಪ್ರಾಮಿಸಿಂಗ್, ಲುಕ್ಸ್ ಗ್ರೇಟ್ ಆ್ಯಂಡ್ ವಿಜುವಲ್ ಟ್ರೀಟ್ಮೆಂಟು ಅಷ್ಟೇ ಸಾಕಷ್ಟು. ಏನು ತೆಲುಗು ತಮಿಳುಗಳ ಯಾವಾಗಲೂ ಅಷ್ಟೇ ನಮ್ಮನ್ನ ಕನ್ನಡದವ್ರನ್ನ ಹೋಲಿಸ್ಕೊಂಡು ಯಾವಾಗಲೂ ಚೆನ್ನಾಗಿಲ್ಲ ಅಂತ ಇರ್ತಾರೆ. ಅಂಥವ್ರಿಗೆಲ್ಲರೂ ಆನ್ಸರ್ ಕೊಡೋಕ್ಕೆ ಅಂತ ಒಂದು ಹೊಸ ಟೀಮ್ ಬರ್ತಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಐ ವಿಶ್ ದಮ್ ಆಲ್ ದ ಲಕ್, ನಿಮ್ಮ ಕಡೆಯಿಂದಲೇ ಎಲ್ಲರೂ ಪ್ರೋತ್ಸಾಹ ಇರಲಿ. ಆಲ್ ದಿ ಬೆಸ್ಟ್ ಬುಲೆಟ್ ಆ್ಯಂಡ್ ಜಾಗ್ವಾರ್ ಜಗ್ಗು ಡೆಬ್ಯೂಡೆಂಟ್ ಆಗಿ ಮಾಡ್ತಾ ಇಲ್ಲ, ಬೆಸ್ಟ್ ಆಫ್ ಲಕ್. ನಿಮಗೆ ಬ್ರೈಟ್ ಫ್ಯೂಚರ್ ಇದೆ. ಮತ್ತು ಆಮೇಲೆ ಟೆಕ್ನಿಕಲ್ ಹೆಡ್ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಮಂಜು ಪ್ರೀತಮ್, ಬೆಸ್ಟ್ ಆಫ್ ಲಕ್. ಯಾವುದಕ್ಕೂ ಹೆದರ್ದೇನೆ ಮುಂದಕ್ಕೆ ಏನಲ್ಲಿ ಹೋಗ್ತಿದ್ದಾರೆ. ತುಂಬ 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 ನಂಬಿಕೆ ಇರೋವಂಥ ಸಿನಿಮಾ ಅಂತ ನೀವು ಏನಲ್ಲಿ ಹೇಳ್ಬೋದು. ಐ ವಿಶ್ ದಮ್ ಆಲ್ ದ ಲಕ್. ಮತ್ತೆಲ್ಲ ಒಳ್ಳೆಯದು. ನಾನೇ ಪಿ ಸಿ ಶೇಖರ್, ನಾಯಕ ರೋಮಿಯೋ, ಚಡ್ಡಿ ದೋಸ್ತ್, ಅರ್ಜುನ, ಸ್ಟೈಲ್ ಕಿಂಗ್ ಸಿನಿಮಾದ ಡೈರೆಕ್ಟ್ರು. ಮಂಜು ಅವರು ನನಗೆ ಗಣೇಶ್ ಸರ್ ಅವರ ಹಾರ್ಡ್ ಕೋರ್ ಫ್ಯಾನ್. ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಸುಮಾರು ಸತಿ, ಬಟ್ ಒಂದು ಫ್ಯಾನ್ ಆಗಿ ಗೊತ್ತಿತ್ತು. ಬಟ್ ಒಂದು ಡೈರೆಕ್ಟ್ರಾಗಿ ಇವತ್ತು ನಾನು ಈ ಟೀಸರ್ ನೋಡಿದಾಗ ತುಂಬ ಆಶ್ಚರ್ಯ ಆಗ್ತಿದೆ. ಯಾಕಂದರೆ ಒಂದು ಸಿನಿಮಾ ಡೈರೆಕ್ಟ್ ಮಾಡೋದು ಅನ್ನೋದು ಒಂದು ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್, ಲಾಂಗ್ ಜರ್ನಿ. ಅದನ್ನು ಅವರು ಒಂದು ಫ್ಯಾನ್ ಆಗಿದ್ದು, ಅವರ ಒಂದು ಟ್ಯಾಲೆಂಟ್ನ ಒಂದು ಟೀಸರಾಗಿ ಕನ್ವರ್ಟ್ ಮಾಡಿದ್ದು ಅನ್ನೋದು ನನಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ. ಆ್ಯಂಡ್ ಈ ಸಿನಿಮಾ ನೋಡೋಕ್ಕೆ ನನಗೆ ಭಯಂಕರ ಕುತೂಹಲ ಇದೆ. ಯಾಕಂದರೆ ಈ ಟೀಸರಲ್ಲಿ ಒಂದು ಇಂಟೆನ್ಸಿಟಿ ಇದೆ, ಆ ಇಂಟೆನ್ಸಿಟಿ ಸಿನಿಮಾದಲ್ಲೂ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಕ್ಚುಲಿ ಡೆಫಿನೆಟ್ಟಾಗಿ ಅವರು ಒಂದು ಒಳ್ಳೆ ಮೂವಿಯಾಗಿ ಬರುತ್ತೆ ಅಂತ ನಂಬಿಕೆ ಇದೆ ನನಗೆ. ಆ್ಯಂಡ್ ಆಲ್ ದ ಬೆಸ್ಟು ಮಂಜು ಅವರು. ಆ್ಯಂಡ್ ಈ ಸಿನಿಮಾದ ಹೀರೋ ಜಗ್ಗಿ ಅವರು, ಅವರ ಆ್ಯಟಿಟ್ಯೂಡು ಫಸ್ಟ್ ಟೈಮ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪ್ರಾಬ್ಲಿ ಅವ್ರಿಗೆ ತುಂಬ ಲಾಂಗ್ ಜರ್ನಿ ಸಿನಿಮಾದಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ ದ ಬೆಸ್ಟು ಜಗ್ಗಿ ಅವರು. ಕ್ಯಾಮ್ರಾಮನ್, ಎಡಿಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ರಿಗೂ ನನ್ನ ದ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಈ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ನನ್ನ ವಿಶ್ವಾಸ ಆಲ್ವೇಸ್ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಮಂಜು ಅಗೇನ್. ಥ್ಯಾಂಕ್ ಯು. ಬುಲೆಟ್ ಟೀಸರ್ ಫಸ್ಟ್ ಲುಕ್ ಫೋಟೋವನ್ನು ನಾವು ನೋಡಿದ್ವಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅದು ನೋಡಿದಾಗ ನನಗನ್ನಿಸಿದ್ದು ಡೈರೆಕ್ಟ್ರು ಅದು ನನಗಿಂತ ಹೆಚ್ಚಾಗಿ ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ಅನಿಸಿದ್ದು ಯಾರ ಬಾಸು ನೋಡಬೇಕು ಅನ್ನೋದು. ನಿಜವಾಗ್ಲೂ ಆ ಕ್ಯೂರಿಯಾಸಿಟಿ ಲೆವೆಲ್ನ ತುಂಬ ಚೆನ್ನಾಗಿ ಸಿನಿಮಾ ಅಂತ ಬಂದಾಗ, ಕತೆ ಅಂತ ಬಂದಾಗ, ಸ್ಕ್ರೀನ್ ಪ್ಲೇನಲ್ಲಿ ನಾವು ತುಂಬ ಟ್ವಿಸ್ಟೆಂಟ್ಗಳನ್ನ ಇಟ್ಕೊಂಡು ಜನಕ್ಕೆ ಗೆಸ್ ಮಾಡದಿರೋ ಥರ ಏನೇನೋ ಮಾಡೋದಕ್ಕೆ ಹೋಗ್ತೀವಿ. ಬಟ್ ಇವರು ಟೀಸರ್ಲೇ
ಆ ಒಂದು ಪ್ರಯತ್ನ ಮಾಡಿದರೆ ಯಾರು ಆಮೇಲೆ ಹೊಸ ಪ್ರಯತ್ನ ಅಂತ ಖಂಡಿತ ಅನ್ಸಲ್ಲ. ತುಂಬ ಪ್ರೊಫೆಷ್ನಲ್ಸ್ ಆಗಿ ಬಹಳ ಒಂದು ಕಾನ್ಫಿಡೆಂಟ್ ಲೆವೆಲಿಂದ ಮಾಡ್ದಂಗಿದೆ ಈ ಪ್ರಯತ್ನಗಳು. ಬಹುಶಃ ಹೇಳಿದ್ರೆ ತಪ್ಪಾಗಬಹುದೇನೋ, ಬಟ್ ಮನಸ್ಸಲ್ಲ ನೇರವಾಗಿ ಹೇಳ್ತೀನಿ, ಇದೇ ತಮಿಳಲ್ಲೋ ತೆಲುಗುನಲ್ಲೋ ಏನಾರೋ ಈ ಥರ ಟೀಸರ್ಗಳು ಬಂದು ಹಿಂದಿನಲ್ಲೋ ಬಂದಿದ್ರೆ ಇಷ್ಟೊಂದು ದೊಡ್ಡ ನ್ಯೂಸ್ ಆಗಿರೋದು. ನಮ್ಮ ಟೆಕ್ನಿಷಿಯನ್ಸು ನಮ್ಮಲ್ಲಿ ಬರ್ತಿರೋ ಹೊಸ ಹುಡುಗರು ಯಾವುದಕ್ಕೂ ಕಡಿಮೆ ಇಲ್ಲ ಅಂದರೆ ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಹೆಂಗಿದೆ ಅಂತ ನೋಡೋದಕ್ಕೆ ಇದು ನಿಜವಾಗ್ಲೂ ತುಂಬ ದೊಡ್ಡ ಎಕ್ಸಾಂಪಲ್ಲು. ಎಲ್ಲ ಭಾಷೆಗಳನ್ನ ಚಿತ್ರಗಳನ್ನ ನೋಡಿ ಹೆಂಗೆ ನೀವು ಒಂದು ಟೀಸರ್ಗಳಿಗೆ ಹಿಟ್ಸ್ಗಳು ಕೊಟ್ಟು ಲೈಕ್ಸ್ಗಳನ್ನ ಕೊಟ್ಟು ಪ್ರೋತ್ಸಾಹ ಮಾಡ್ತಿರೋ ಪ್ಲೀಸ್ ಇಂತನ ಒಂದ್ಸತಿ ನೋಡಿ. ಖಂಡಿತ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನಿಂತ್ಕೊಂಡು ನಾವು ಮಾತಾಡಬೇಕು ಅಂತಂದರೆ ಸುಮ್ಮನೆ ಬಂದು ಯಾರೂ ನಿಂತ್ಕೊಂಡು ಮಾತಾಡಲ್ಲ, ಅದರಲ್ಲಿ ಏನೋ ವಿಷಯ ಇರೋದಕ್ಕೇ ಬಂದು ಮಾತಾಡೋದ್ರದ್ದು. ಒಂದು ಸತಿ ನಿಮ್ಮ ಒಂದು ಪ್ರೆಷಿಯಸ್ ಟೈಮ್ನ ಒಂದು 2 ಮಿನಿಟ್ಸ್ಗೆ ಎಕ್ಸ್ಪೈರ್ ಮಾಡಿ ನೋಡಿ, ನಾವು ಹೇಳ್ತಿರೋ ನಿಜನೋ ಸುಳ್ಳ ನಿಮಗೆ ಗೊತ್ತಾಗುತ್ತೆ. ಬುಲ್ಲೆಟ್ ತುಂಬ ಚೆನ್ನಾಗಿದೆ, ಬುಲ್ಲೆಟ್ ಅಷ್ಟೇ ಶಾರ್ಪ್ ಆಗಿ, ಬುಲ್ಲೆಟ್ ಅಷ್ಟೇ ಸ್ಪೀಡಾಗಿ, ಅದು ಆದಷ್ಟು ಬೇಗ ಆಡಿಯನ್ಸ್ ಮನಸ್ಸಿಗೆ ತಾಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಬುಲ್ಲೆಟ್. ಹಾಯ್, ನಾನು ನಿಮ್ಮ ಎಪಿ ಅರ್ಜುನ್ ಮಾತಾಡ್ತಾ ಇದ್ದೀನಿ. ಹೊಸ ಹುಡುಗರು ಹೊಸ ಪ್ರಯತ್ನ, ಹೊಸದಾಗೊಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕರ್ನಾಟಕದ ಜನ ಅವ್ರಿಗೆ ಹರಿಸಿ ಹಾರೈಸಿ. ಒಳ್ಳೆ ಒಳ್ಳೆ ನಿರ್ದೇಶಕರು, ಹೊಸ ನಿರ್ದೇಶಕರು, ಹೊಸ ಹುಡುಗರು ಕನ್ನಡ ಭಾಷೆಗೆ, ಕನ್ನಡ ಚಿತ್ರೋದ್ಯಮಕ್ಕೆ ಬರಲಿ ಅನ್ನೋದು ನನ್ನ ಆಸೆ. ಹೊಸಬ್ರು ಪ್ರಯತ್ನ ಯಾವಾಗಲೂ ಹೊಸದಾಗಿರುತ್ತೆ, ಚೆನ್ನಾಗಿರುತ್ತೆ. ಅವ್ರಿಗೆ ಬೆನ್ತಟ್ಟಿ ಒಳ್ಳೆಯದನ್ನು ಹರಿಸಿ ಹಾರೈಸಿ. ನಾನು ಶಿಶಿರ ಮತ್ತು ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾ ನಿರ್ದೇಶಕ ಮಂಜು ಸ್ವರಾಜ್ ಮಾತಾಡ್ತಿರೋದು. ಮಂಜು ಪ್ರೀತಮ್ ಅವರು ಅಂದರೆ ಇವಾಗ ನಾನೇನು ಟೀಸರ್ ನೋಡಿದೆ ಆ ಸಿನಿಮಾ ನಿರ್ದೇಶಕರು ನನಗೆ ಹಲವು ವರ್ಷಗಳಿಂದ ಪರಿಚಯ ಇರುವಂಥವ್ರು. ಅವರು ಗಣೇಶ್ ಅವರ ಹಾರ್ಡ್ ಕೋರ್ ಫ್ಯಾನ್. ಅವರು ನಾವು ಶ್ರಾವಣಿ ಸುಬ್ರಹ್ಮಣ್ಯ ಮಾಡಬೇಕಾದ್ರೆ ನಮ್ಮ ಇಡೀ ಸಿನಿಮಾಕ್ಕೆ ಬೆಂಬಲವಾಗಿ ನಿಂತ್ಕೊಂಡವರು ಇವರು ಮತ್ತು ಇವ್ರ ತಂಡ. ಮಂಜು ಪ್ರೀತಮ್ ಅವರು ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದಕ್ಕೂ ಹಿಂದೆ ಬಂದು ಒಂದ್ಸಲ ಒಂದು ಚಿಕ್ಕದ ಇಂಟ್ ಕೊಟ್ಟರು ನಾನು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಆಶ್ಚರ್ಯ ಆಯಿತು. ಆಮೇಲೆ ನಾವು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ನಾವು ಕೆಲವು ಪ್ರಯತ್ನಗಳನ್ನ ಮಾಡಿದ್ವಿ ಅಥವಾ ಕೆಲವು ಅಭ್ಯಾಸಗಳನ್ನ ಮಾಡಿದ್ವಿ, ಅದೇ ಥರ ಮಂಜು ಅವರು ಸಿನಿಮಾ ಒಳಗಡೆನೇ ಅಂದರೆ ಗಣೇಶ್ ಅವ್ರ ಫ್ಯಾನ್ ಆಗಿದ್ದುಕೊಂಡು ಕೆಲವು ಡೈರೆಕ್ಟರ್ಗಳನ್ನ ಮೀಟ್ ಮಾಡಿಕೊಂಡು ಆ ಶೂಟಿಂಗ್ ಸ್ಪಾಟಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಗ್ರಾಸ್ಪ್ ಮಾಡಿಕೊಂಡು ಸಿನಿಮಾ ನಿರ್ದೇಶನ ಕಲಿತಾ ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲು ಖುಷಿ ಆಗ್ತಾ ಇದೆ. ಯಾರು ಒಳಗಡೆ ಯಾವ ಟ್ಯಾಲೆಂಟ್ ಇರುತ್ತೋ ಯಾರಿಗೂ ಯಾರಿಗೂ ಹೇಳೋಕ್ಕಾಗಲ್ಲ. ಹೊಸ ಪ್ರತಿಭೆ ಕನ್ನಡ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಈಗ ತಾನೇ ಟೀಸರ್ ನೋಡಿದೆ, ನಿಜವಾಗ್ಲೂ ಒಂದು ಕುತೂಹಲ ಇದೆ ಅದ್ರ ಒಳಗಡೆಗೆ. ಆಮೇಲೆ ಈ ಸಿನಿಮಾ ನಾಯಕ ನಟನಾಗಿ ಹೊಸದಾಗಿ ಬರ್ತಿರೋ ಜಗ್ಗಿ ಅನ್ನೋ ಹುಡುಗನೊಳಗಡೆ ಒಂದು ಏನಂತಾರೆ ಒಂದು ಫೋರ್ಸ್ ಇದೆ, ಮತ್ತು ಏನಾದರೂ ಸಾಧಿಸ್ಬೇಕು ಅನ್ನೋ ಆ್ಯಟಿಟ್ಯೂಡ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ. ಟೀಸರಲ್ಲೇ ಒಂದು ಕುತೂಹಲ ಇದೆ, ಪ್ರಾಬಬ್ಲಿ ಇಡೀ ಸ್ಕ್ರಿಪ್ಟಲ್ಲಿ ಆ ಕುತೂಹಲ ಉಳಿಸ್ಕೊಂಡು ಹೋಗ್ತಾರೆ ಮತ್ತು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಟ್ರೈಲರ್ ನೋಡಿದ್ರೆ ತುಂಬ ಖುಷಿಯಾಗೋಯ್ತು. ಯಾಕೆಂತಂದರೆ ಹೊಸತರವಾಗಿದೆ, ವಿಭಿನ್ನತೆ ಇದೆ, ಅದರಲ್ಲೊಂದು ಫೋರ್ಸ್ ಇದೆ. ಟೈಟ್ಲಿಗೂ ಅದಕ್ಕೂ ತುಂಬಾ ವರ್ಕೌಟ್ ಆಗುತ್ತೆ. ಟೈಟ್ಲು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ, ಆದರೂ ನೋ ಪ್ರಾಬ್ಲಮ್. ಅದೇ ಟೈಟ್ಲ್ ಒದಗಿ ಬರುತ್ತೆ ಅಂತ ನನಗನ್ಸುತ್ತೆ. ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಆಮೇಲೆ ಎಲ್ಲ ಹೊಸ ಟೀಮ್, ಎಲ್ಲ ಹೊಸ ಹುಡುಗರು ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರೀತಮ್ ಮಂಜು ಅವ್ರಿಗೆ ಒಳ್ಳೇದಾಗಲಿ ಈ ಸಿನಿಮಾದಿಂದ. ನನಗಂತೂ ಭರವಸೆ ಇದೆ ಅವ್ರ ಮೇಲೆ, ಒಳ್ಳೇದಾಗುತ್ತೆ, ಹಾಗೇ ಆಗುತ್ತೆ. ಆಲ್ ದಿ ಬೆಸ್ಟ್ ಟು ಜಗ್ಗು. ಹಿ ಈಸ್ ಒನ್ ಆಫ್ ಅವರ್ ಡಿಯರೆಸ್ಟ್ ಫ್ರೆಂಡ್. ಅವನಿಗೆ ಖಂಡಿತ ಈಗ ಆಲ್ರೆಡಿ ಅವನ್ನ ನಾನು ಒಂದು ವರ್ಷಕ್ಕೆ ಮುಂಚೆನೆ ನೋಡಿದ್ದೆ. ಸೊ ಆ ಎಲ್ಲ ಫೀಚರ್ಸ್ ಅವನಿಗಿದೆ. ಸೊ ಹಂಗಾಗಿ ಇದು ಹಿಟ್ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ, ಚೆನ್ನಾಗಿ ಆಗುತ್ತೆ ಸಿನಿಮಾ ಅನ್ನೋ ನಂಬಿಕೆ ನನಗಿದೆ. ಟ್ರೈಲರು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಅಂದರೆ ಯಾವುದೇ ಒಂದು ಇತ್ತೀಚೆಗೆ ಬಂದಿರುವಂಥ ಬಾಲಿವುಡ್ ಸಿನಿಮಾಗೂ ಯಾವುದಕ್ಕೂ ಕಮ್ಮಿ ಇಲ್ಲ. ತುಂಬ ಸ್ಟೈಲಿಶ್ ಆಗಿದೆ, ತುಂಬ ಫ್ರೆಶ್ನೆಸ್ ಇದೆ. ಅಫ್ಕೋರ್ಸ್ ಈ ಹೊಸ ಟೀಮ್ ಅವರೆಲ್ಲ ಇತ್ತೀಚೆಗೆ ತುಂಬ ಸಕ್ಸಸ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಬಹದ್ದೂರ್ ಇರ್ಬೋದು, ರಾಮಾಚಾರ್ಯ ಇರ್ಬೋದು. ಸೊ ಅದೇ ಲಿಸ್ಟ್ಗೆ ಈ ಸಿನಿಮಾನೂ ಸೇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಛಾಪಿದೆ. ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಕನ್ನಡ ಚಿತ್ರರಂಗದ ತಳಹದಿಯಿಂದ ಅವರ ಮನೆಗಳು ಬೆಳಗಿದೆ. ಅಂಥ ಚಿತ್ರರಂಗಕ್ಕೆ ಹೊಸ ಸೇರ್ಪಡೆಯಾಗಿ ಇಡೀ ಒಂದು ತಂಡ ತಮ್ಮ ಮುಂದೆ ಬರ್ತಾ ಇದೆ. ಮಂಜು ಪ್ರೀತಮ್ ಸಾರಥ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿತ್ರವನ್ನು ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದಾರೆ. ಆ ಚಿತ್ರದ ನಾಯಕನು ತನ್ನ ಸಾಧನೆಯನ್ನು, ತಾನು ಕಲಿತ ಕಲೆಯನ್ನು, ಆ ನುರಿತ ತನ್ನ ವಾಕ್ ಶಕ್ತಿಯನ್ನು ತಮ್ಮ ಮುಂದೆ ತರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಕೊಡುಗೆ, ಹೊಸ ಮರಿ ಅಂತ ಈಗ ಮಠಕ್ಕೆ ಮರಿ ಬಿಡ್ತಾರಲ್ಲ, ಆ ಥರ ಒಂದು ಹೊಸ ಮರಿಯನ್ನು ಬಿಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ, ಆರೈಕೆ ಸದಾಕಾಲ ಆ ಹುಡುಗಂಗಿರಲಿ. ಅದ್ರ ಜೊತೆಗೆ ಆ ಹುಡುಗಂಗೆ ಒಬ್ಬಂಗಲ್ಲ, ಆ ಇಡೀ ತಂಡಕ್ಕಿರಲಿ, ಆ ತಂಡಕ್ಕೆ ಮಾತ್ರವಲ್ಲ ಇಡೀ ಚಿತ್ರರಂಗಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ. ಶರಣ ಶರಣಾರ್ಥಿ. ಹೊಸ ಜಲಕ್ ಟೀಸರ್ ನೋಡಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.
ನನಗೆ ಬುಲೆಟಲ್ಲಿ ಇಷ್ಟ ಆಗಿದ್ದ ಅಂಶಗಳು ಮೇಕಿಂಗ್ ಆ್ಯಂಡ್ ತುಂಬ ರಾ ಆಗಿದೆ. ಐ ಥಿಂಕ್ ಆ ಡೈರೆಕ್ಟ್ರು ಅದಕ್ಕೆ ತುಂಬ ಯುತ್ತಿಗೆ ತುಂಬ ಕ್ಯಾಚ್ ಆಗೋ ಅಂಥ ಕೆಲವು ಸ್ಪೆಷಲ್ ಎಲಿಮೆಂಟ್ಸ್ನ ಹಾಕಿದ್ದಾರೆ. ಟೀಸರ್ ಅಂತೂ ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬುಲೆಟ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋವಂಥ ಎಸ್ಪೆಷಲಿ ಯುತ್ತಿಗೆ ಶಿಲ್ಲೆ ಹೊಡೆಯುವಂಥ ಸಿನಿಮಾ. ಈ ಕತ್ತಿಲಾಂಗಗಳ ಕತ್ತಲೆ ಆಕಾಡಕ್ಕೆ ಇವರು ಸನ್ಲೈಟ್, ಸೈಲೆಂಟ್ ಆಗಿದ್ರೆ ಇವರು ತುಂಬ ಡಿಸೆಂಟ್, ಟಾರ್ಗೆಟ್ ಮಾಡಿದ್ರೆ ಇವರು ತುಂಬ ವೈಲೆಂಟ್. ಕಟ್ನಿಟ್ಟು ಕರೆಂಟು, ಕಟ್ ಮಸ್ತ್ ಕಟ್ ಔಟು, ಇವರೇ ಈ ಅಖಾಡಕ್ಕೆ ಬೆಳಕಾಗುವ ಬುಲೆಟ್. ಯಾರೋ ಆ ಬುಲೆಟು ಎಲ್ಲಿದ್ದಾನ ಅವನು? ಸಾವು ಅನ್ನೋ ಸೀಲು ಹಣೆ ಮೇಲೆ ಬಿದ್ದಾಗ ಸಹಾಯ ಮಾಡೋರು ಎಲ್ಲ ಸ್ವಿಚ್ ಆಫ್ ಆಗಿರ್ತಾರೆ. ಬಾಸ್ ಸೈಲೆಂಟ್ ಆಗಿದ್ದಾರೆ ಅಂತ ನೀನು ತುಂಬ ಟ್ಯಾಲೆಂಟ್ ತೋರಿಸ್ಬಿಟ್ಟೆ, ಈಗ ಬಾಸ್ಗೆ ತಲೆ ಕೆಟ್ಟು ನಿನ್ನ ಟಾರ್ಗೆಟ್ ಮಾಡಾಯ್ತು, ಇನ್ನು ನೀನು ಪ್ರಪಂಚದಿಂದ ಔಟೆ. ಬಾಸ್ ಬಂದರೆ ಈ ಥರ ಟೀಸರು ಟ್ರೇಲರ್ ಯಾವುದೂ ಇರಲ್ಲ, ಡೈರೆಕ್ಟ್ ಶೋನೇ. ಗನ್ನಲ್ಲಿರೋ ಬುಲೆಟ್ ಲೋಡ್ ಆಯ್ತು, ಇಲ್ಲಿರೋ ಬುಲೆಟ್ ಅಪ್ಪಣೆ ನೀಡಾಯ್ತು, ಇಲ್ಲಿಗೆ ನಿನ್ನ ಎಪಿಸೋಡ್ ಕ್ಲೋಸ್ ಆಯ್ತು. ಎದುರುಗಡೆ ಇದ್ದವನು ಎದ್ದೆ ಅಲ್ಲಾಡಿ ಅಡಲ್ಲಾಗಿ ಗುಂಟಿಗೆ ಗಂಟ್ಲು ಬರುತ್ತೆ.